ಹಾಯ್ ಸ್ನೇಹಿತರೆ, ಸ್ನೇಹಿತರೆ ತಾವೇನಾದರೂ ಕೇವಲ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಸುಮಾರು 35,000ಕ್ಕಿಂತ ಹೆಚ್ಚು ಒಂದು ಸಂಬಳ ಪಡುವಂತಹ ಒಂದು ಒಳ್ಳೆಯ ಒಂದು ಡಿಪಾರ್ಟ್ಮೆಂಟ್ ಇಂದ ಒಂದು ಒಳ್ಳೆಯ ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಅದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಎಂಬುವಂತಹ ಒಂದು ಕಂಪನಿಗಳಿಂದ ಇವತ್ತು ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಅದರಲ್ಲೂ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ನ ಇವತ್ತು ರಿಲೀಸ್ ಅನ್ನ ಮಾಡಿದ್ದಾರೆ. ನೋಡಿ, ಈ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಒಳ್ಳೆಯ ಒಂದು ಕಂಪನಿಯಲ್ಲಿ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿರುವಂಥದ್ದು ಕೇವಲ SLC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಇರುತ್ತೆ. ಒಂದು ಒಳ್ಳೆಯ ಒಂದು ಸಂಬಳ ಸಹ ತಾವು ಪಡಿಬಹುದು. ಬನ್ನಿ, ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಏಜ್ ಲಿಮಿಟ್, ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಅಪ್ಲೈ ಮಾಡಬೇಕು, ಓಕೆ, ಇದರ ಒಂದು ಸಂಬಳ ಸ್ಯಾಲರಿ ಹೇಗಿರುತ್ತೆ, ಇದರ ಒಂದು ಯಾವ ಒಂದು ಕೆಲಸದ ಮೇಲೆ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಎಕ್ಸಾಮ್ ಸಿಲೆಬಸ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಪ್ರತಿಯೊಂದು A to Z ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋ ಮುಂದುವರ್ಸೋಣ. ಸ್ನೇಹಿತರೆ, ಮುಂದುವರ್ಸೋ ಮುಂಚೆ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಅಪ್ಡೇಟ್ ಅನ್ನ ತಾವು ಪಡಿಬೇಕು ಅಂದ್ರೆ ಈಗಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ, ಈ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂಥದ್ದು ತಾವು ಇಲ್ಲಿ ನೋಡಬಹುದು. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಎಂಬುವಂತಹ ಒಂದು ಕಂಪನಿಯಿಂದ ಒಂದು ಗೌರ್ನಮೆಂಟ್ ನ ಒಂದು ಹುದ್ದೆಗಳಾಗಿರುವಂತಹ ಈ ಗೌರ್ನಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಅಂದ್ರೆ ಒಂದು ಗೌರ್ನಮೆಂಟ್ ನ ಒಂದು ಸೆಕ್ಟರ್ ನಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂಥದ್ದು ತಾವು ಬೇಕಾದ ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಒಂದು ಡೇಟ್ ಸಹ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಪ್ರತಿಯೊಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತೀನಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ತಾವು ಪಡ್ಕೊಂಡು ಒಂದು ಒಳ್ಳೆಯ ಒಂದು ಅವಕಾಶ, ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಪ್ರತಿಯೊಬ್ಬರು ಈ ಒಂದು ಹುದ್ದೆಗಳಿಗೆ ತಾವು ಟ್ರೈನ್ನ ಮಾಡಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ತಾವು ನೋಡಬಹುದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಎಂಬುವಂತಹ ಒಂದು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ಕ್ವಾಲಿಫಿಕೇಶನ್, ವಿದ್ಯಾರ್ಹತೆ ಏನ್ ಇರಬೇಕು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ. ಇಲ್ಲಿ ಯಾವುದೇ ರೀತಿಯಂತ ಒಂದು ಗ್ರಾಜ್ಯುಯೇಷನ್ ಏನು ಕೇಳಿಲ್ಲ, ಪದವಿ ಸಹ ಹೇಳಿಲ್ಲ. ಜಸ್ಟ್ ತಾವೇನಾದರೂ ಮಿನಿಮಮ್ ಆಗಿ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಆರಾಮಾಗಿ ತೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ, 25,070 ರೂಪಾಯಿಂದ ಹಿಡಿದು 35,070 ರೂಪಾಯಿವರೆಗೂ ತಾವು ಪ್ರತಿ ತಿಂಗಳು ಒಂದು ಒಳ್ಳೆಯ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯನ್ನು ತಾವು ಇಲ್ಲಿಂದ ಪಡಿಬಹುದು. ಇದರ ಒಂದು ಜೊತೆಗೆ ಪ್ರತಿಯೊಂದು ಬಹಳಷ್ಟು ಒಂದು ಸರ್ವಿಸಸ್ ಅಲವೇ ಸಹ ನಿಮಗೆ ಸಿಗುತ್ತೆ. ಕಾರಣ ಏನು, ಒಂದು ಗೌರ್ನಮೆಂಟ್ ಆಥರೈಸ್ ಆಗಿರುವಂತಹ ಒಂದು ಕಂಪನಿ ಇರುವಂತಹ ಒಂದು ಉದ್ದೇಶದಿಂದ ಬಹಳಷ್ಟು ಒಂದು ಬೆನಿಫಿಟ್ಸ್ ಅನ್ನ ತಾವು ಇಲ್ಲಿಂದ ಪಡಿಬಹುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 18 ರಿಂದ 28 ವರ್ಷ ತಾವೇನಾದ್ರೂ ಒಂದು ಏಜ್ ಲಿಮಿಟ್ ಇದ್ರೆ ಕೂಡಲೇ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಿ. ತಾವೇನಾದ್ರೂ SC ಅಥವಾ ಒಂದು ST ಒಂದು ಕ್ಯಾಟಗರಿ ಸೇರಿದ್ರೆ ತಮಗೆ 5 ವರ್ಷ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ. ಅಥವಾ OBCನ ಒಂದು ಕ್ಯಾಟಗರಿಗೆ ತಾವೇನಾದ್ರು ಸೇರಿದ್ರೆ 3 ವರ್ಷ ತಾವು ಆರಾಮ್ಸೆ ಇಲ್ಲಿ ಒಂದು ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ತಾವು ಪಡಿಬಹುದು. ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಏನಾದರೂ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ನ ಒಂದು ಕ್ಯಾಟಗರಿ ಸೇರಿದ್ರೆ 300 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಅನೌನ್ಸ್ ಅನ್ನ ಮಾಡಿರುವಂಥದ್ದು. SC ST ಮತ್ತು PW ಒಂದು ಕ್ಯಾಟಗರಿಗೆ 100 ರೂಪಾಯಿ ಮಾತ್ರ ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಅನೌನ್ಸ್ ಅನ್ನ ಮಾಡಿರುವಂಥದ್ದು. ತಾವು ಯಾವ ರೀತಿ ಎಕ್ಸಾಮಿನೇಷನ್ ಫೀಸ್ ಅನ್ನ ಪೇ ಮಾಡಬೇಕು ಅಂದ್ರೆ ಬೇಕಾದ್ರೆ ಡೆಬಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಆನ್ಲೈನ್ ಪೇಮೆಂಟ್ ಅನ್ನ ಬಳಸ್ಕೊಂಡು ಈಸಿಯಾಗಿ ತಾವು ಆರಾಮಾಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಕೊಡ್ತಾರೆ, ಮೊದಲನೇದಾಗಿ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನೋದು ಕೊಡ್ತಾರೆ. ಅಂದರೆ ಒಂದು ಫಿಸಿಕಲ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಟೆಸ್ಟ್ ಇರುತ್ತೆ. ನಂತರ ರಿಟನ್ ಎಕ್ಸಾಮಿನೇಷನ್ಸ್ ಅನ್ನು ನಾವು ಕೊಡಬೇಕಾಗಿರುತ್ತೆ. ನಂತರ ಪರ್ಸನಲ್ ಇಂಟರ್ವ್ಯೂ ಸಹ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. 3 ಸ್ಟೇಜಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇಲ್ಲಿ ಮುಗಿಯುತ್ತೆ. ಒಂದೊಂದಾಗಿ ಹೇಳಕ್ ಹೋದ್ರೆ ಇಲ್ಲಿ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಹೈಟ್ ಬಗ್ಗೆ ಮೊದಲನೇದಾಗಿ ಹೇಳಬೇಕಾದ್ರೆ ಮೇಲ್ ಒಂದು ಕ್ಯಾಟಗರಿಗೆ 155 ಸೆಂಟಿಮೀಟರ್ ಹೈಟ್ ಇರಬೇಕು, ಫಿಮೇಲ್ಗೆ 143 ಸೆಂಟಿಮೀಟರ್ ಇರಬೇಕು, 45 kg ತೂಕ ಇರಬೇಕು, ಯಾರಿಗೆ ಮೇಲ್ಗೆ ಮತ್ತು ಫಿಮೇಲ್ಗೆ 35 kg ಒಂದು ತೂಕ ಇರಬೇಕು, ಚೆಸ್ಟ್ ಮೇಲ್ಗೆ 75 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪ್ಯಾಂಡ್ ಮಾಡಿದಾಗ 79% ಇರು ಈ ಒಂದು ಟೆಸ್ಟನ್ನು ಇರಬೇಕಾಗಿರುವಂಥದ್ದು. ಓಕೆ, ಇಷ್ಟು ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಆದರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ,
ಸಿಲೆಬಸ್ ಬಗ್ಗೆ ಮಾತಾಡ್ಕೋದ್ರೆ ಜನರಲ್ ನಾಲೆಜ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಈ ಒಂದು ಮೂರು ಸಬ್ಜೆಕ್ಟ್ ಮೇಲೆ ಇಲ್ಲಿ ಒಂದು ಸಿಲೆಬಸ್ಸನ್ನು ಕೇಳಿರ್ತಾರೆ. ಓಕೆನಾ? ದಯವಿಟ್ಟು ತಾವು ಒಂದು ಸಲ ತಾವು ಅಫಿಷಿಯಲ್ ಆಗಿರುವಂಥ ನೋಟಿಫಿಕೇಶನ್ನ ತಾವು ಚೆಕೌಟನ್ನು ಮಾಡಿ, ಆ ಒಂದು ನೋಟಿಫಿಕೇಶನ್ನ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಆಲ್ರೆಡಿ ಶೇರನ್ನು ಮಾಡಿರ್ತೀನಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡೋಕ್ಕೆ, ಮೊದಲನೇದಾಗಿ ಇಮೇಲ್ ಐ ಡಿ ನಿಮ್ಮ ಹತ್ರ ಇರುತ್ತೆ, ಈ ಒಂದು ಇಮೇಲ್ ಐ ಡಿಯನ್ನು ತಾವು ಕೊಡಬೇಕಾಗಿರುತ್ತೆ. ನಂತರ ಮೊಬೈಲ್ ನಂಬರ್ನ ನಾವು ಕೊಡಬೇಕಾಗಿರುತ್ತೆ. ನಂತರ ಫೋಟೋಸನ್ನು ನಾವು ಕೊಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ನಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು, ಎಸ್ ಎಲ್ ಸಿಯ ಒಂದು ಮಾರ್ಕ್ಸ್ ಕಾರ್ಡನ್ನು ಕೊಟ್ಟು ಆರಾಮಾಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನು ನಾವು ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡ್ಬೋದು ಬ್ರದರ್ ಅಂದರೆ, ಇಲ್ಲಿ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ತಾವು ಏನು ನೋಡ್ತಾ ಇದ್ದೀರಾ, SAIL ಅಂದರೆ ಒಂದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ನ ಮಾಡಿರ್ತೀನಿ. ಆ ಒಂದು ಲಿಂಕನ್ನು ಬಳಸ್ಕೊಂಡು ತಾವು ಅಪ್ಲೈಯನ್ನು ಮಾಡ್ಬೋದು. ಸಪೋಸ್ ತಾವೇನಾದರೂ ಪ್ರಾಪರಾಗಿ ಅಪ್ಲೈ ಮಾಡೋಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಬೇಗ ನಾನು ನನ್ನ ಒಂದು ಅಪ್ಲಿಕೇಶನ್ನೇ ಸ್ವತಃ ಯಾವ ರೀತಿ ಅಪ್ಲೈ ಮಾಡಿ ತೋರಿಸ್ಬೇಕು ಎಂಬುದರ ಬಗ್ಗೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಶೇರನ್ನು ಮಾಡ್ಕೊಳ್ತೀನಿ. ಇಲ್ಲಿ ಇಲ್ಲಿ ಒಂದು ಎಕ್ಸಾಮಿನೇಷನ್ ಬಗ್ಗೆ ಮಾತಾಡೋಕೆ ಹೋದರೆ ಸ್ನೇಹಿತರೆ, ಯಾವ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ? ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಪ್ರತಿ ಒಂದು ವೀಡಿಯೋಸ್ನಲ್ಲಿ ಹೇಳ್ತಾರೆ, ಬ್ರದರ್ ಈ ಒಂದು ಎಕ್ಸಾಮಿನೇಷನ್, ಬ್ರದರ್ ಈ ಒಂದು ಹುದ್ದೆ ಯಾವ ಒಂದು ಲ್ಯಾಂಗ್ವೇಜ್ ಮೇಲೆ ಕ್ವಶನ್ ಪೇಪರ್ ಪ್ರಿಪೇರನ್ನು ಮಾಡಿರ್ತಾರೆ ಅಂದರೆ, ಈ ಒಂದು ಹುದ್ದೆ ಬಗ್ಗೆ ಮಾತಾಡೋಕೆ ಹೋದರೆ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಿಪೇರನ್ನು ಮಾಡಿರ್ತಾರೆ. ತಾವು ಯಾವ ಒಂದು ಏನೋ ಒಂದು ಲ್ಯಾಂಗ್ವೇಜ್ಗೆ ತಾವು ಸೂಟಬಲ್ ಆಗಿದ್ದೀರಾ, ಈಸಿ ಆಗಿರುತ್ತೋ, ಆ ಒಂದು ಲ್ಯಾಂಗ್ವೇಜನ್ನು ಬಳಸ್ಕೊಂಡು ತಾವು ಇಲ್ಲಿ ಎಕ್ಸಾಮಿನೇಷನ್ಸನ್ನು ತಾವು ಕೊಡಬೇಕಾಗಿರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋಕೆ ಹೋದರೆ, ಈ ತಿಂಗಳು 4ನೇ ತಾರೀಕಿಂದ ಹಿಡಿದು ಇದೇ ತಿಂಗಳು 25ನೇ ತಾರೀಕಿನವರೆಗೂ ತಾವು ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈಯನ್ನು ಮಾಡ್ಬೋದು. ಓಕೆನಾ? ಇಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ಡಿಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನೊಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡೋಕೆ ಹೋದರೆ, ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಕರ್ನಾಟಕದಂಥ ಬಹಳಷ್ಟು ಒಂದು ಸೆಂಟರ್ಸನ್ನು ತೋರಿಸುತ್ತೆ. ನಿಮ್ಮ ಒಂದು ಹತ್ತಿರವಾಗಿರುವಂಥ ಒಂದು ಸೆಂಟರ್ಸನ್ನು ತಾವು ಚೂಸನ್ನು ಮಾಡಿಕೊಂಡು ಆರಾಮ್ಸೆ ತಾವು ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈಯನ್ನು ಮಾಡ್ಬೋದು. ನೋಡಿ, ಈ ಒಂದು ಹುದ್ದೆಯನ್ನು ಏನು ರಿಲೀಸನ್ನು ಮಾಡಿದ್ದಾರೆ, ಇದರ ಒಂದು ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ರಿಟರ್ನ್ ಎಕ್ಸಾಮ್ ಆಗಿರ್ಬೋದು, ಆಗಾಗ ತಾವು ಇದರ ಒಂದು ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್ನಲ್ಲಿ ತಾವು ಚೆಕೌಟನ್ನು ಮಾಡ್ತಾ ಇರಿ. ಏನಕ್ಕಂದರೆ ಪ್ರತಿ ಒಂದು ಇನ್ಫಾರ್ಮೇಷನ್ನ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ತಮಗೆ ತಿಳಿಸ್ತಾ ಇರ್ತಾರೆ, ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಸೊ ಆ ಒಂದು ರೀಸನ್ ಇಂದ ಆದಷ್ಟು ನನ್ನ ಒಂದು ಚಾನೆಲ್ಗೆ ತಾವೇನಾದರೂ ಆಕ್ಟಿವ್ ಆಗಿ ಅಪ್ಡೇಟ್ಸ್ ಅನ್ನು ತಾವು ಪಡಿತಾ ಇದ್ರೆ, ಪ್ರತಿಯೊಂದು ಅಪ್ಡೇಟ್ಸನ್ನು ನಾನು ಈ ಒಂದು ಚಾನಲ್ ಮುಖಾಂತರ ಶೇರನ್ನು ಮಾಡ್ಕೊತಾ ಇರ್ತೀನಿ. ಐ ಹೋಪ್ ಸ್ನೇಹಿತರೆ, ಈ ಒಂದು ಹುದ್ದೆಗಳು ಪ್ರತಿಯೊಬ್ಬರಿಗೂ ಒಂದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಎಸ್ ಎಲ್ ಸಿ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ ಇಂತಹ ಒಂದು ಗೌರ್ಮೆಂಟ್ನ ಒಂದು ಹುದ್ದೆಗಳ ಒಂದು ಇನ್ಫಾರ್ಮೇಷನೇ ಸಿಕ್ಕಿರೋದಿಲ್ಲ. ಓಕೆನಾ? ನೋಡಿ ಸ್ನೇಹಿತರೆ, ತಾವೇನಾದರೂ ಒಂದು ಒಳ್ಳೆಯ ಒಂದು ಗೌರ್ಮೆಂಟ್ನ ಒಂದು ಸೆಕ್ಟರ್ನಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಒಳ್ಳೆಯ ಒಂದು ಹುದ್ದೆಯನ್ನು ತಾವು ಪಡಿಬೇಕು ಅಂದರೆ, ತಾವು ನಮ್ಮ ಒಂದು ಕರ್ನಾಟಕದಿಂದ ಆಗಿರ್ಬೋದು, ನಮ್ಮ ಒಂದು ಭಾರತದಿಂದ ಆಗಿರ್ಬೋದು, ಪ್ರತಿ ಚಿಕ್ಕ ಚಿಕ್ಕ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಗೌರ್ಮೆಂಟ್ನ ಅಪ್ಡೇಟ್ಗಳನ್ನು ತಾವು ಪಡಿತಾ ಇರಬೇಕು. ಓಕೆನಾ? ಆಗ ಮಾತ್ರ ತಮಗೆ ಯಾವ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು, ಆದರೆ ನಾವು ಯಾವ ಒಂದು ಹುದ್ದೆಯನ್ನು ಪಡೆಯೋಕ್ಕೆ ಎಲಿಜಿಬಲ್ ಆಗಿದೀವೋ ಆ ಒಂದು ಹುದ್ದೆಗಳ ಒಂದು ಇನ್ಫಾರ್ಮೇಷನ್ನ ತಮಗೆ ಸಿಗ್ತಾ ಇರುತ್ತೆ. ಸೊ ಆ ಒಂದು ರೀಸನಿಂದ ತಾವು ಈ ಒಂದು ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಆದಷ್ಟು ಈ ಒಂದು ವಿಡಿಯೋಸನ್ನು ತಾವು ಶೇರನ್ನು ಮಾಡ್ಕೊಳ್ಳೋಕ್ಕೆ ಟ್ರೈಯನ್ನು ಮಾಡಿ, ಅವ್ರಿಗೂ ಕೂಡ ಒಂದು ಒಳ್ಳೆಯಾಗಿ ವ್ಯೂಸ್ ಆಗಲಿ. ಓಕೆನಾ? ಅವರು ಕೂಡ ತಮ್ಮ ಒಂದು ಕೆರಿಯರ್ನಲ್ಲಿ ಸೆಟ್ಲ್ ಆಗಿ. ಐ ಹೋಪ್ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ ಇಷ್ಟೇ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ. ಆದಷ್ಟು ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಖಂಡಿತವಾಗಿ ಒಂದು ಬಂಪರ್ ಆಗಿರುವಂತಹ ಮತ್ತೊಂದು ಸರ್ಕಾರಿ ಹುದ್ದೆಯಲ್ಲಿ ಸಿಗ್ತೀನಿ.